ಶಕ್ತಿ ಮೇಲ್ಮರ್ವತ್ತೂರ್ ಸ್ವಯಂಭು ಆದಿಪರಾಶಕ್ತಿ ಸಿದ್ಧರ್ ಪೀಠದಲ್ಲಿ ತೈಪೂಸ ಶಕ್ತಿಮಾಲೆ ಇರುಮುಡಿ ಸಮಾರಂಭ 2020-21 ಬರುವ 11/12/2020-27/1/2021 48 ದಿನಗಳು ನಡೆಯಲಿದೆ। ಓಂ ಶಕ್ತಿ। ಇರುಮುಡಿ ಧರಿಸುವಾಗ ಕನಿಷ್ಠ ಪಕ್ಷ 1 ನಿಮಿಷವಾದರೂ ತಮ್ಮನ್ನು ಮರೆತು ಸಂತೋಷವಾಗಿ ಇರಬೇಕು। ಹುಟ್ಟಿನಿಂದ ಇಲ್ಲಿಯವರೆಗೂ ನೀವು ಬಂದ ಹಾದಿಯನ್ನು ಹಿಂತಿರುಗಿ ನೋಡಬೇಕು। ದೇವಾಲಯದಲ್ಲಿ ಇರುಮುಡಿ ಸಲ್ಲಿಸುವ ಮೊದಲು ಅರ್ಧ ಗಂಟೆಯಾದರೂ ಮನಸ್ಸನ್ನು ಗಮನಿಸಬೇಕು। ಅದು ಸಾಧ್ಯವಾಗದಿದ್ದರೆ ಗರ್ಭಗುಡಿಯ ಮುಂದೆ ಅರ್ಧ ನಿಮಿಷ ಮನಸ್ಸನ್ನು ಗಮನಹರಿಸಿದ್ದರೂ ಸಹ ಅವರಿಗೆ ಇರುಮುಡಿಯ ಫಲವನ್ನು ನಾನು ನೀಡುತ್ತೇನೆ। ವಿವರಣೆ। ಆಧ್ಯಾತ್ಮಿಕದಲ್ಲಿ ಪ್ರಮುಖವಾದ ಗುರಿ ನಮ್ಮನ್ನು ಸಚ್ಚಿದಾನಂದ ಸ್ಥಿತಿಗೆ ಕೊಂಡೊಯ್ಯುವುದು। ಇರುಮುಡಿ ಸಮಯದಲ್ಲಿ ನಾವು ನಮ್ಮನ್ನು ಮರೆತು ದೈವತ್ವದಲ್ಲಿ ಮುಳುಗಿ ಅಭ್ಯಾಸ ಮಾಡಬೇಕೆಂದು ಅಮ್ಮ ಬಯಸುತ್ತಾರೆ। ಇರುಮುಡಿಯ ಸಂದರ್ಭದಲ್ಲಿ ನಮ್ಮ ಪಾಪ ಕರ್ಮಗಳನ್ನು ನೀಗಿಸಲಾಗುತ್ತದೆ। ನಾವು ಈ ಜನ್ಮದಲ್ಲಿ ನಡೆದು ಬಂದ ಹಾದಿಯನ್ನು ನೆನೆದು ನೋಡುವಾಗ ನಮ್ಮ ಪಾಪ ಕರ್ಮಗಳೆಲ್ಲವೂ ಸುಟ್ಟು ಹೋಗುತ್ತದೆ। ಇದನ್ನು ನಾವು ಇರುಮುಡಿಯ ಸಮಯದಲ್ಲಿ ನಮ್ಮ ಮನಃಶಾಂತಿಯಿಂದಿರುವುದು ಮತ್ತು ಆಧ್ಯಾತ್ಮಿಕದ ಚಿಂತನೆಯಲ್ಲಿ ತೊಡಗಿಸಿಕೊಳ್ಳುವುದರಿಂದ ಇದು ಸಾಧ್ಯವಾಗುತ್ತದೆ। ಧ್ಯಾನವು ನಮ್ಮೊಳಗಿರುವ ದೈವತ್ವದೊಂದಿಗೆ ಸಂಪರ್ಕವನ್ನು ಏರ್ಪಡಿಸುತ್ತದೆ। ಅಮ್ಮ ಹಲವರಿಗೆ ನಿರಂತರವಾಗಿ ಧ್ಯಾನವನ್ನು ಮಾಡಿದರೆ ನಿಮ್ಮೊಳಗಿನಿಂದ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡುವುದಾಗಿ ಹೇಳಿದ್ದಾರೆ। ಹಾಗೆ ಒಂದೇ ಮನಸ್ಸಿನಿಂದ ಧ್ಯಾನ ಮಾಡಲು ಸಾಧ್ಯವಾಗದಿರುವವರಿಗೆ ಇರುಮುಡಿ ಸಲ್ಲಿಸುವಾಗ ಗರ್ಭಗುಡಿಯ ಮುಂದೆ ಅರ್ಧ ನಿಮಿಷವಾದರೂ ಮನಸ್ಸನ್ನು ಗಮನ ಹರಿಸಿದ್ದರೂ ಸಹ ಅವರಿಗೂ ಅನುಗ್ರಹವನ್ನು ನೀಡುವುದಾಗಿ ಕರುಣಿಸಿದ್ದಾಳೆ। ಓಂ ಶಕ್ತಿ।